ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 236ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ತಮಗೆ ನಾನು ಹಿಂದಿನ ಸಂಚಿಕೆಯಲ್ಲಿ ರಾಮ ಭರತನಿಗೆ ಬದುಕಿನ ಸತ್ಯದ ಬಗ್ಗೆ ಉಪದೇಶಗಳನ್ನು ಮಾಡ್ತಾನೆ. ಆ ಒಂದು ಉಪದೇಶದಲ್ಲಿ ತಂದೆ ತಾಯಿ ಮಕ್ಕಳು ಮಡದಿ ಸಂಬಂಧಿಗಳಂತ ಏನಿರಲ್ಲ, ಇದೆಲ್ಲ ಒಂದು ಭ್ರಮೆ ಇದೆ, ಇದ್ಯಾವುದು ಶಾಶ್ವತ ಅಲ್ಲ, ಯಾರಿಗೂ ಸಾವಿನಿಂದ ತಪ್ಪಿಸಿಕೊಳ್ಳಲಿಕ್ಕೆ ಆಗುವುದಿಲ್ಲ, ಹುಟ್ಟಿದ್ದೆಲ್ಲ ಸಾಯಲೇಬೇಕು, ಯಾವುದು ಬೆಳೆದಿರ್ತದೆ ಅದು ನಾಶದಲ್ಲಿ ಅಂತ್ಯಗೊಳ್ಳುತ್ತದೆ. ಬದುಕಂದರೆ ಮನುಷ್ಯಂದ ಒಂದು ಅಲೆಮಾರಿ ಇದ್ದಂತೆ. ಈ ಒಂದು ರಾತ್ರಿ ಕಳೀಲಿಕ್ಕೆ ನಾವು ಬಂದದ್ದು, ರಾತ್ರಿ ಮುಗೀತಂದರೆ ಹೊಸ ಸೂರ್ಯ ಹುಟ್ಟಿದಂದರೆ ನಮ್ಮ ಪಯಣ ಇಲ್ಲಿ ಇನ್ನೆಲ್ಲೋ ಶುರುವಾಗ್ತಿದೆ. ಅದಕ್ಕೆ ಬದುಕಂದ್ರೆ ಒಂದು ನಿರಂತರ ಪಯಣ. ಬದುಕಿನ ಈ ಸತ್ಯವನ್ನು ರಾಮ ಭರತನಿಗೆ ಹೇಳುತ್ತಾ ಅವನಿಗೆ ತಂದೆಯ ವಚನಕ್ಕೆ ಅಂಟಿಕೊಂಡು ಇರುವಂತೆ ಹೇಳ್ತಾನೆ. ನಾನು ವನವಾಸದಲ್ಲಿರ್ತೇನೆ, ನೀನು ಅಯೋಧ್ಯೆಗೆ ಮರಳಿ ಪಟ್ಟವೇರಿ ರಾಜ್ಯ ಆಳು, ಇಬ್ಬರು ಕೂಡಿ ತಂದೆ ವಚನನ ಪಾಲಿಸೋಣ ಅಂತ ಹೇಳಿ ಮತ್ತೊಂದು ಸಲ ಅವರಿಗೆ ಭರತನಿಗೆ ಸಮಾಧಾನದ ಮಾತ್ರ ಎಂದು ಹೇಳ್ತಾನೆ. ಮುಂದುವರೆದು ವಾಲ್ಮೀಕಿಯವರು ಅದೇ ಒಂದು ದೃಶ್ಯವನ್ನು ಮಂದಾಕಿನಿ ನದಿ ದಡದಲ್ಲಿ ನಡೆದ ಸಂಧಾನದಲ್ಲಿ ಹೆಚ್ಚು ಕಡಿಮೆ ರಾಜ್ಯಸಭೆ ಸಂಧಾನ ಸಭೆಗತೆಯೇ ಮಾರ್ಪಟ್ಟಾಗಿತ್ತು. ಅವರಿಬ್ಬರ ನಡುವೆ ಸಂಧಾನ ಏರ್ಪಡಿಸುವ ಸಲುವಾಗಿ ಎಲ್ಲ ಗುರು ಹಿರಿಯರು ವಶಿಷ್ಠ ಮುನಿಗಳ ಅಧ್ಯಕ್ಷತೆಯಲ್ಲಿ ಎಲ್ಲ ಸೇರಿರ್ತಾರೆ, ಒಂದು ರಾಜ್ಯಸಭೆಯಾಗಿ ಮಾರ್ಪಾಡಾಗಿರ್ತದೆ. ಆ ಒಂದು ಸಂಧಾನ ಸಭೆಯಲ್ಲಿ ರಾಮನ ಮಾತು ಆಲಿಸಿ ಭರತ ರಾಮನಿಗೆ ನುಡಿದ, ರಾಮೇನು ಬದುಕಿನ ಬಗ್ಗೆ ಉಪದೇಶ ಕೊಟ್ಟ ಮತ್ತು ಕೊನೆಗೆ ಏನು ಸಲಹೆಯನ್ನು ಕೊಟ್ಟ ಅದನ್ನೆಲ್ಲ ಶಾಂತ ಚಿತ್ತದಿಂದ ತಾಳಿಸ್ತಾನೆ, ಕೇಳ್ತಾನೆ. ಕೇಳಿ ರಾಮನಿಗೆ ಈ ಮಾತುಗಳನ್ನು ಆಡ್ತಾನೆ. ಓ ಶತ್ರು ಸಂಹಾರಕ, ಎಂತೆಂಥ ಶತ್ರುಗಳು ನಿನ್ನ ಎದುರಿಗೆ ಬಂದರೂ ಕೂಡ ಅವ್ರನ್ನೆಲ್ಲ ಧೂಳಿಪಟ ಮಾಡುವಂಥ ಮಹಾಪರಾಕ್ರಮಿ ರಾಮನೇ ಅಂತ ಸಂಬೋಧನೆ ಮಾಡ್ತಾನೆ. ನಿನ್ನಂಥ ಸದ್ಗುಣಿ ಭೂಮಂಡಲದಲ್ಲಿ ಯಾರಿದ್ದಾರೆ? ಭೂಮಂಡಲದಲ್ಲಿ ಇರುವಂಥ ಒಬ್ಬನೇ ಪುರುಷೋತ್ತಮ, ಅದು ನೀನು. ಇಲ್ಲಿ ರಾಮನ ಗುಣಗಳ ಬಗ್ಗೆ ಹೇಳ್ತಾ ಹೋಗ್ತಾನೆ. ರಾಮ ಯಾಕೆ ಪುರುಷೋತ್ತಮ ಅಂತ ರಾಮನನ್ನು ಕರೀತಾರೆ, ಜನ ಯಾಕೆ ಅವನನ್ನು ಪುರುಷೋತ್ತಮ ಅಂತ ಪೂಜಿಸ್ತಿದ್ರ ಅನ್ನೋದ್ರದ ಇಲ್ಲೇ ವಿವರಣೆಯನ್ನು ಆದಿಕವಿ ವಾಲ್ಮೀಕಿ ಭರತನ ಮೂಲಕ ನೀಡ್ತಾರೆ. ಭೂಮಂಡಲದಲ್ಲೇ ನಿನ್ನಂತಹ ಪುರುಷೋತ್ತಮ ಇನ್ನೂ ಬಿಲ್ಲ ಈ ಭೂಮಿಯಾಗ ಅಂತ ಹೇಳ್ತಾನೆ ಅವನು ರಾಮನಿಗೆ. ಮುಂದುವರಿದು ನಿನ್ನನ್ನು ಸುಖ ದುಃಖ ಬಾಧಿಸದು. ಸುಖ ದುಃಖ, ಸುಖನೂ ನಿನ್ನ ಸಮೀಪ ಬರುವುದಿಲ್ಲ, ದುಃಖನೂ ನಿನ್ನ ಸ್ವಲ್ಪ ಬರುವುದಿಲ್ಲ. ಸುಖ ದುಃಖ ಅನ್ನೋದು ನೀನು ಏನಾದರೆ ನಿಲ್ಲುತ್ತಿದ್ದೀಯ, ಉದಾಸೀನ ಇದ್ದೀಯಾ, ಸುಖನೂ ಸುಖ ಬಂದಾಗ ಸಂತೋಷ ಪಡುವುದಿಲ್ಲ, ದುಃಖ ಬಂದಾಗ ದುಃಖನೂ ಆಗುವುದಿಲ್ಲ, ಇವೆರಡೂ ನಿನಗೆ ಏನೂ ಇಲ್ಲ, ಎಲ್ಲ ಅರ್ಥಹೀನ. ಇವು ಸುಖ ದುಃಖ ಅನ್ನುವಂಥ ಭಾವನೆಗಳು ನಿನಗೆ ಅರ್ಥಹೀನ. ಹರುಷ ರಂಜಿಸೋದು, ಯಾವುದೇ ಹರುಷ ಬಂದರೂ ಕೂಡ ನಿನ್ನ ರಂಜಿಸಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ನೀನು ಒಬ್ಬ ಮಹಾ ಜ್ಞಾನಿ, ನಿನಗಿದೆ ಜಗತ್ತಿನ ರಹಸ್ಯ, ಈ ಬ್ರಹ್ಮಜ್ಞಾನದ ಬಗ್ಗೆ ಸಂಪೂರ್ಣ ಜ್ಞಾನ ನಿನ್ನಲ್ಲಿದೆ, ತಿಳುವಳಿಕೆ ಇದೆ. ಅದಕ್ಕೆ ಇವೆಲ್ಲ ಕ್ಷಣಿಕ ಅನ್ನೋದು ನಿನಗೆ ಸಾಕಷ್ಟು ಇದ್ರ ಬಗ್ಗೆ ಅರಿವಿದೆ. ಹಿರಿಯರ ಗೌರವನಿ, ಹಿರಿಯರ ಕಣ್ಮಣಿ ನೀನು. ಈ ಭೂಮಿ ಮೇಲೆ ಇದ್ದಂಥ ಎಲ್ಲ ಹಿರಿಯರು ಗುರು ಹಿರಿಯರು ನಿನಗೇನು ಮಾಡ್ತಾರೆ, ಗೌರವವನ್ನು ಕೊಡ್ತಾರೆ. ನೀನು ಅವರಿಂದ ಗೌರವಿಸಲ್ಪಟ್ಟಂಥ ಏಕೈಕ ವ್ಯಕ್ತಿ. ಸುಖ ದುಃಖ ಸಾವು ಬದುಕು
ಅಂತರ ಕಾಣದ ನೀ. ನಿನ್ನ ಮುಂದೆ ಎಲ್ಲೂ ಅಂತರ ಇಲ್ಲ, ಸುಖ ದುಃಖದಾಗ ಅಂತರ ಇಲ್ಲ, ಸಾವು ಮರಣ ಅಂತರ ಇದು ಯಾವುದ್ರದ್ದು ಬಗ್ಗೆ ನಿನಗೆ ಚಿಂತೆ ಇಲ್ಲ. ನೀನು ಅಲಿಪ್ತನಾಗಿರುವೀಯ, ಉದಾಸೀನನಾಗಿರುವೀಯ, ಇವ್ಯಾವೂ ನಿನ್ನನ್ನು ಬಾಧಿಸುವುದಿಲ್ಲ. ಇವುದ್ರ ಬಗ್ಗೆ ನೀನು, ನಿನಗೆ ಸಂಪೂರ್ಣ ಇದ್ರ ಬಗ್ಗೆ ಅರಿವಿದೆ. ಅದಕ್ಕೆ ಇದ್ರ ಬಗ್ಗೆ ನೀನು ಯಾವುದು ನಿನ್ನ ಸಮೀಪ ಇದು ಬರುವುದಿಲ್ಲ, ಸುಳಿಯುವುದಿಲ್ಲ ಇವು ವಿಚಾರಗಳಂತ ಹೇಳ್ತಾನೆ. ಮುಂದುವರೆದು ವಿರೋಧ ಸ್ಥಿತಿಯಲ್ಲಿಯೂ ನಿರಾಶೆಯಾಗದ ನೀನು. ಸ್ಥಿತಿ ನಿನಗೆ ಅನುಕೂಲಕರ ಇರ್ಬೋದು, ಪ್ರತಿಕೂಲನೂ ಇರ್ಬೋದು. ಎಂಥೆಂಥ ಪ್ರತಿಕೂಲ ಸಮಯದಲ್ಲಿಯೂ ಕೂಡ, ಸಂದರ್ಭದಲ್ಲಿಯೂ ಕೂಡ ನೀನು ವಿಚಲಿತನಾಗುವುದಿಲ್ಲ. ಅಯೋಧ್ಯದಾಗ ಹೇಗಿದ್ದೀಯ ರಾಜಕುಮಾರನಾಗಿ, ಇವತ್ತು ಅರಣ್ಯದಲ್ಲಿಯೂ ಹಾಗೇ ಇದ್ದೀಯ. ನಿನಗೆ ಅಯೋಧ್ಯ ಮತ್ತು ಅರಣ್ಯದಲ್ಲಿ ಯಾವುದೇ ವ್ಯತ್ಯಾಸ ಕಾಣುವುದಿಲ್ಲ. ನಿನ್ನ ಬದುಕು ಹೇಗಿದೆ ಅಂದರೆ ಎಲ್ಲವನ್ನು ತ್ಯಾಗ, ಯೋಗಿ ಬದುಕಿನಿಂದ ಯೋಗಿ, ಯೋಗಿ ಅಂದರೆ ಎಲ್ಲವನ್ನು ತ್ಯಾಗ ಮಾಡಿರ್ತಾರ ಅಂಥ ವ್ಯಕ್ತಿಗೆ ಮಾತ್ರ ಯೋಗಿ ಅಂತ ಕರೀತಾರೆ. ಇವತ್ತಿನ ಕಾಲದಾಗ ಎಲ್ಲರೂ ದೊಡ್ಡ ದೊಡ್ಡ ಇದನ್ನ ಇಟ್ಕೋತದ, ಅದು ಯೋಗಿ ಅನ್ನೋದು ಮತ್ತೊಂದು ಯೋಗಾಸನ, ಫಿಸಿಕಲ್ ಎಕ್ಸಸೈಸ್ ಅಂತ ಬರ್ತೀರಿ, ಅದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾರೆ. ಬಟ್ ಇಲ್ಲಿ ಯೋಗಿ, ಯೋಗ ಅನ್ನೋದೇನಿಲ್ಲ. ಯೋಗ ಅಂದರೆ ತ್ಯಾಗ, ಭೋಗ ಅಂದರೆ ಇಲ್ಲ ಸ್ವಾಹ ಮಾಡೋದು, ಎಲ್ಲನೂ ಬಿಟ್ಟು ಕೊಡೋದು ಅಂದರೆ ಅದು ತ್ಯಾಗ. ಆ ತ್ಯಾಗಕ್ಕೆ ಯೋಗ ಅಂತ ಕರೀತಾರೆ. ಆಹಾರ, ನೀರು, ಪ್ರತಿಯೊಂದನ್ನೆಲ್ಲ ತ್ಯಜಿಸ್ಬಿಡು, ಯಾವುದೋ ಒಂದಲ್ಲ, ಈ ಎಲ್ಲನೂ ಸುಖ ದುಃಖ ಎಲ್ಲನೂ ತ್ಯಾಗ ಮಾಡೋದು. ಈ ತ್ಯಾಗ ಮಾಡಿದಾಗ ಇದಕ್ಕೆ ನಾವೇನಂತೇವೆ, ಯೋಗ ಅಂತ ಹೇಳ್ತಾ. ಇವನೇ ಒಬ್ಬ ಮಹಾಯೋಗಿ ಇದೆಯ, ಇವ್ಯಾವ ನೇನು ಬಾಧಿಸೋದಿಲ್ಲ ಅಂತ ಬರೋದಿಲ್ಲ. ಅದಕ್ಕೆ ಯಾವ ಸ್ಥಿತಿಯಲ್ಲಿ ನೀನು ಹಾಗೆ ಇರ್ತೀಯ, ಸಂತೋಷ ಪಡೋದಿಲ್ಲ, ದುಃಖ ಪಡೋದಿಲ್ಲ, ನಿರಾಶೆನೂ ಆಗೋದಿಲ್ಲ, ಆಶಾವಾದಿನೂ ಆಗೋದಿಲ್ಲ, ಯಾವುದು ನೀನು ಸುಲಭದಿಲ್ಲ ಅಂತ ಹೇಳ್ತಾನೆ. ಮುಂದುವರಿದು, ಓ ರಾಮ, ನೀ ವಚನ ನಿಷ್ಠನು, ಕೊಟ್ಟ ಮಾತಿಗೆ ತಕ್ಕಂತ ನಡೆಯುವಂಥ ವ್ಯಕ್ತಿ ನೀನು. ನೀ ವಚನ ನಿಷ್ಠ ಇದೀಯ, ವಚನ ಬದಲಿಸೋದು ಇಲ್ಲ. ಇವತ್ತಿನ ನಮ್ಮ ರಾಜಕಾರಣಿಗಳು ನೋಡಿ, ಮತ ಯಾಚಿಸುವ ಕಾಲಕ್ಕೆ 108 ಭರವಸೆಗಳನ್ನು, 108 ಕನಸುಗಳನ್ನು ಕಾಣಿಸ್ತಾರೆ, ಭರವಸೆಗಳನ್ನು ನೀಡ್ತಾರೆ. ಆಸೆ ಬಂದ ನಂತರ ಕಡೆಯೋ ಅವ್ರಿಗೆ ನೋಡೋದಿಲ್ಲ. ಅಲ್ರಿ ಸಾಹೇಬ್ರ, ಇಲೆಕ್ಷನ್ ಬಂದಾಗ, ಮತ ಕೇಳಕ್ಕೆ ಬಂದಾಗ ಇದನ್ನು ಮಾಡ್ತಾರಂತ ಹೇಳಿದ್ರಿ ನಮ್ಮ ಊರಿಗೆ, ಮಾಡಲಿಲ್ಲ, ಏ ಬಿಡು ಅದು ಎಲ್ಲ ಇಲೆಕ್ಷನ್ ಮಾತುಗಳು ಅಂತ ಹೇಳಿಬಿಡ್ತಾರೆ. ಅದಕ್ಕೆ ಇವತ್ತಿನ ಕಾಲದಲ್ಲಿ ಕೊಟ್ಟ ಮಾತಿನಂತೆ ನಡೆದುಕೊಳ್ಳೋರು ಬಹಳ ಕಡಿಮೆ, ಬಹಳ ರೇರ್. ನಿಲ್ಲಂದ್ರೂ ಅಡ್ಡಿ ಇಲ್ಲ, ವೆರಿ ಫ್ಯೂ ಇರಬೇಕೆಲ್ಲರೆ, 0.09 ಇರಬೇಕೆಲ್ಲರೆ. ವಚನ ನಿಷ್ಠರು ಇವತ್ತ ನೋಡೋಕೆ ನಮಗೆ ಸಿಗುವುದಿಲ್ಲ. ಅದಕ್ಕೆ ಭರತ ಹೇಳ್ತಾನೆ, ಅಣ್ಣ ನೀನು ಒಬ್ಬ ವಚನ ನಿಷ್ಠ ವ್ಯಕ್ತಿ ಇದೆಯಾ, ಸರ್ವಜ್ಞನು, ಎಲ್ಲದರ ಜ್ಞಾನ ನಿನಗಿದೆ. 3 ಕಾಲಗಳ ಜ್ಞಾನ ಇದೆ, ಭೂಮಿ ಮೇಲಿನ ಜ್ಞಾನ ಇದೆ, ಬದುಕುಗಳ ಬಗ್ಗೆ ಜ್ಞಾನ ಇದೆ, ಜೀವರಾಶಿಗಳ ಬಗ್ಗೆ ಜ್ಞಾನ ಇದೆ, ಬ್ರಹ್ಮಾಂಡದ ಬಗ್ಗೆ ಜ್ಞಾನ ಇದೆ. ನೀನು ಸರ್ವಜ್ಞ, ಎಲ್ಲವನ್ನು ಅರಿತಂಥ ವ್ಯಕ್ತಿ ನೀನು ಅಂತ ಅಣ್ಣನಿಗೆ ಭರತ ಹೇಳ್ತಾನೆ. ಮುಂದುವರೆದು, ಕಂಡು ಪ್ರಮಾಣಿಸುವವ ನೀನು, ಕಾಣದೇ ಯಾವುದನ್ನು ಪ್ರಮಾಣಿಸುವುದಿಲ್ಲ, ಪ್ರಾಮಾಣ್ಯ ಸರ್ಟಿಫಿಕೇಟ್ ಕೊಡೋದಿಲ್ಲ ನೀ ಯಾವುದಕ್ಕೂ. ಯಾವುದನ್ನು ಕಂಡು ಅದ್ರ ಬಗ್ಗೆ ಸರಿಯಾಗಿ ತಿಳ್ಕೊಳ್ತೀಯಲ್ಲ, ಅದ್ರ ಬಗ್ಗೆ ಮಾತ್ರ ನೀ ಏನು ಮಾಡ್ತೀಯ, ನಿರ್ಧಾರವನ್ನು ಹೇಳ್ತೀಯ, ಅದಕ್ಕೆ ಸರ್ಟಿಫೈ ಮಾಡ್ತೀಯ, ಅದಕ್ಕೆ ನೀನು ಪ್ರಮಾಣ ಮಾಡ್ತೀಯ. ನೀನು ಏನು ಕೇಂದ್ರದ ಯಾವುದ್ಯಾವುದ್ರಿಗೆ ಸರ್ಟಿಫಿಕೇಟ್ ಕೊಡಂದ್ರೆ, ಪ್ರಮಾಣ ಕೊಡಂದ್ರೆ ನೀವು ಕೊಡೋದಿಲ್ಲ. ಅದಕ್ಕೆ ನೀನು ಕಂಡು ನಿನ್ನ ಮನವರಿಕೆ ಆದಾಗ ಮಾತ್ರ, ಅಂಥವ್ರು ಮಾತ್ರ ನೀನು ಮಾಡ್ತೀಯ, ಪ್ರಮಾಣಿಸುವವ. ಕಾಲಜ್ಞನು, ಯಾವ ಕಾಲದಾಗ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ತಿಳುವಳಿಕೆ ನಿನಗಿದೆಯೇ. ಹಿಂದಿನ ಕಾಲದಲ್ಲಿ, ಗತ ಕಾಲದಲ್ಲಿ ಏನಾಯಿತು, ವರ್ತಮಾನದಲ್ಲಿ ಏನಾಗ್ತಾ ಇದೆ, ಭವಿಷ್ಯದಲ್ಲಿ ಏನಾಗ್ತಿದೆ, ಈ 3 ಕಾಲದ ಜ್ಞಾನ ನಿನಗೆ ಇದೆ. ನೀ ವಿಕೋಪಕ್ಕೆ ಹೆದರದವ. ಯಾವುದೇ ವಿಕೋಪ ಕಂಡು ಬಂದರೂ ಕೂಡ ಅದು ಪ್ರಕೃತಿಯ ವಿಕೋಪ ಆಗಿರ್ಬೋದು, ಮಾನವ ನಿರ್ಮಿತ ವಿಕೋಪ ಆಗಿರ್ಬೋದು, ಮಳೆ ಎಷ್ಟು ಸುರಿದು, ಅತಿವೃಷ್ಟಿಯಾಗಲಿ, ಅನಾವೃಷ್ಟಿಯಾಗಲಿ, ಬರಗಾಲ ಬರಲಿ, ಮಹಾಪೂರ ಬರಲಿ, ಭೂಕಂಪ ಆಗಲಿ, ವ್ಯಾಲ್ಕ್ಯಾನೋಸ್ ಜ್ವಾಲಾಮುಖಿಗಳಾಗಲಿ, ಏನೇ ಆದರೂ ಕೂಡ ಅವು ಯಾವಕ್ಕೂ ನೀನೇನು ಮಾಡ್ತೀಯ, ಮನಸ್ಸಿಗೆ ತೋರುವುದಿಲ್ಲ. ಅವು ಯಾವಕ್ಕೂ ನೀನು ಹೆದರುವುದಿಲ್ಲ, ಯುದ್ಧಕ್ಕೂ ಹೆದರುವುದಿಲ್ಲ, ಈ ಪ್ರಕೃತಿ ಕೋಪಗಳಿಗೂ ನೀನು ಹೆದರದ.
ಮುಂದುವರೆದು ಹೇಳ್ತಾನ, ಸಕಲ ಜೀವರಾಶಿ ಜನನ ಮರಣ ರಹಸ್ಯವಲ್ಲವ. ಈ ವಿಶ್ವದಲ್ಲಿ ಎಷ್ಟು ಜೀವರಾಶಿಗಳಿವೆ, ಆ ಜೀವರಾಶಿಗಳ ಜನನ ಮರಣದ ರಹಸ್ಯ ನಿನಗೆ ತಿಳಿದಿದೆ, ನಿನಗೆ ಗೊತ್ತಿದೆ. ನೀ ಆದ ಜ್ಞಾನವನ್ನು ಬಲ್ಲವಂದ್ರೆ ಬ್ರಹ್ಮಜ್ಞಾನವನ್ನು ಹೊಂದಿದಂಥ ವ್ಯಕ್ತಿ ನೀನು. ಮುಂದುವರೆದು ಹೇಳ್ತಾನೆ, ನನ್ನ ಅನುಪಸ್ಥಿತಿಯಲ್ಲಿ ನನಗಾಗಿ ತಪ್ಪು ಎಸಗಿ ಹೇಳು ನನ್ನ ತಾಯಿ, ನೀ ಕರುಣಾಮಯಿ ಕ್ಷಮಿಸು. ನಾನು ಅಯೋಧ್ಯದಾಗಿರಾಗಿಲ್ಲ, ಅಂತಹ ಸಂದರ್ಭದಲ್ಲಿ ನನ್ನ ತಾಯಿ ಕೈಕೈ ಈ ತಪ್ಪನ್ನು ಮಾಡ್ಯಾಳ, ನಿನಗೆ ವನವಾಸಕ್ಕೆ ಕಳಿಸಿ ನಿನಗೆ ಸಿಕ್ಕಂತಹ ಈ ಪಟ್ಟದ ಅವಕಾಶವನ್ನು ತಪ್ಪಿಸಿ ನನಗೇನು ಕೊಟ್ಟಾಳ, ಇದು ಮಹಾ ಅಪರಾಧ ನನ್ನ ತಾಯಿ. ಇದು ಅಪರಾಧ ನನ್ನ ತಾಯಿ ಮಾಡಿದ್ದು ನನ್ನ ಅನುಪಸ್ಥಿತಿಯಲ್ಲಿ. ನನ್ನ ಸಮಕ್ಷಮದಾಗಿದ್ರೆ ಇದನ್ನು ಮಾಡೋಕ್ಕೆ ಕೊಟ್ಟಿದ್ದಿಲ್ಲ ನಾನು, ಅದಕ್ಕೆ ನನ್ನ ಅನುಪಸ್ಥಿತಿಯಲ್ಲಿ ನನ್ನ ತಾಯಿ ಈ ಒಂದು ಅಪರಾಧವನ್ನು ಮಾಡ್ಯಾಳ. ನೀನು ಕರುಣಾಮಯದಿ, ಎಲ್ಲ ಸಕಲ ಜೀವರಾಶಿಗಳಿಗೆ ಕರುಣೆ ತೋರಿಸುವಂಥ ನೀನು ಮಹಾನ್ ವ್ಯಕ್ತಿ, ಮಹಾತ್ಮ. ಅದಕ್ಕೆ ನೀನು ನನ್ನನ್ನು ಮತ್ತು ನನ್ನ ತಾಯಿಯನ್ನು ಕರುಣಿಸು ಅಂಥೇಳಿ ಭರತ ಅವನಲ್ಲಿ ಬೇಡ್ಕೊಳ್ತಾನೆ. ಧರ್ಮ ಬಂಧನದಿ ಬಂಧಿತನ ಅವಳನ್ನು ಶಿಕ್ಷಿಸಲಾರೆ ವಧಿಸಲಾರೆ. ನನಗೆ ಗೊತ್ತಿದೆ ನನ್ನ ತಾಯಿ ತಪ್ಪು ಮಾಡ್ಯಾಳ ಅಂಥೇಳಿ, ಆದರೆ ನನಗೇನಿದೆ, ಧರ್ಮ ಬಂಧನ, ಪುತ್ರ ಧರ್ಮ ಇದೆ, ತಾಯಿ ವಧೆ ಮಾಡುವ ಹಾಗಿಲ್ಲ, ಕಟ್ಟಳೆಗಳೇ, ಸಾಮಾಜಿಕ ಕಟ್ಟಳೆಗಳು ಅವ, ಅವತ್ರಿಂದ ಬಂಧಿತಿದ್ದೆ ನಾನು. ಅದಕ್ಕಾಗಿ ನನ್ನ ತಾಯಿ ತಪ್ಪು ಮಾಡಿದರೂ ಕೂಡ ಆಕೆ ನಾನು ಬಂಧಿಸಿ ಸೆರೆಮನೆಗೆ ಕಳಿಸ್ಲಿಕ್ಕೂ ಆಗ್ತಾ ಇಲ್ಲ, ನನಗೆ ಅವಳಿಗೆ ಶಿಕ್ಷೆ ನೀಡಲಿಕ್ಕೂ ಆಗ್ತಾ ಇಲ್ಲ, ಅವಳನ್ನು ಹತ್ಯೆ ಮಾಡಲಿಕ್ಕೂ ಆಗ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ಅಂದ್ರೆ ಪುತ್ರ ಧರ್ಮ ನನ್ನನ್ನು ಈ ಕೃತ್ಯಗಳಿಂದ ತಡಿತಾ ಇದೆ. ಈ ಹೇಯ ಕೃತ್ಯ ಸಮರ್ಥಿಸಲಾರೆ ದಶರಥನಿಗೆ ಹುಟ್ಟಿದ ನಾ, ಈ ಹೇಯ ಕೃತ್ಯ ಸಮರ್ಥಿಸಲಾರೆ. ನಾನು ದಶರಥನ ಮಗನ, ನನ್ನ ತಾಯಿ ಮಾಡಿದಂಥ ತಪ್ಪು ಇದು, ಹೇಯ ಕೆಲಸ ಇದು, ಕೃತ್ಯ. ಆ ಕೃತ್ಯವನ್ನು ನಾನು ಸ್ವೀಕಾರ ಮಾಡುವುದಿಲ್ಲ. ನೀನು ಹೇಗೆ ದಶರಥನ ಮಗ ಇದೆಯಲ್ಲ, ಹಾಗೇ ನಾನು ದಶರಥನ ಮಗ, ನಾನು ಕೂಡ ಇಂಥ ಕೃತ್ಯಗಳಿಗೆ ಬೆಂಬಲ ಕೊಡುವುದಿಲ್ಲ ಅಂತ ಹೇಳ್ತಾನೆ. ಓ ಧರ್ಮಿಷ್ಠ ರಾಮ, ಧರ್ಮಬಲ್ಲವ, ಒಂದು ಹೆಣ್ಣಿನ ಮೆಚ್ಚುಗಾಗಿ ಇಂಥ ಕೃತ್ಯ ಮಾಡುವನೆ. ಓ ಧರ್ಮಿಷ್ಠ ರಾಮ, ನನ್ನ ತಂದೆ ಧರ್ಮವಲ್ಲವ, ಎಲ್ಲ ನಿಯಮಗಳನ್ನು ತಂದೆ ಗೊತ್ತಿದೆ. ಅಂಥವು ಕೇವಲ ಒಂದು ಹೆಣ್ಣನ್ನು ಮೆಚ್ಚಿಸುವುದಕ್ಕಾಗಿ ಈ ಹೇಯ ಕೃತ್ಯವನ್ನು ಮಾಡಿದೆ ನಮ್ಮಪ್ಪ. ದಶರಥ ಮಾಡಿದಂಥ ಹೇಯ ಕೃತ್ಯ, ಇಂತಹ ಒಬ್ಬ ಬುದ್ಧಿವಂತ ಅನುಭವಿ ಮಹಾಪರಾಕ್ರಮಿ ಒಬ್ಬ ಹೆಣ್ಣಿನ ಮಾತಿಗಾಗಿ ಇಂತಹ ಒಂದು ದುರಂತವನ್ನು ತಂದಲ್ಲ, ಅದಕ್ಕೆ ಇದನ್ನು ನೀನೇ ಇವತ್ತರಿಂದ ಮುಕ್ತಿ ಮಾಡಿಸ್ಬೇಕು, ಸಿಗಬೇಕಾದ್ರೆ ನಮಗೆ ನೀನೇ ಕೃಪೆ ತೋರಿಸಬೇಕು ಅಂಥೇಳಿ ಭರತ ರಾಮನಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಮುಂದುವರೆದು ಮತ್ತೇನು ರಾಮನಲ್ಲಿ ಬೀಳ್ಕೊಳ್ತಾನಂತಹ ಚಿಂತನೆಗಳನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.